ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ MS ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ದಿನಾಂಕ 25 ಆಗಸ್ಟ್ 2020 ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಕೊನೆಗೆ ಕೇಳುವ ಎರಡು ಪ್ರಶ್ನೆಗಳಿಗೆ ಮರೆಯದೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ನೀವು ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೆಯ ಪ್ರಶ್ನೆ, ಭಾರತದ ಅತ್ಯಂತ ಉದ್ದದ ರೋಪ್ವೇಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಬ್ರಹ್ಮಪುತ್ರ. ಈ ಒಂದು ಭಾರತದ ಅತ್ಯಂತ ಉದ್ದವಾದ ರೋಪ್ವೇಯನ್ನು ಬ್ರಹ್ಮಪುತ್ರ ನದಿಗೆ ನಿರ್ಮಿಸಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಆಗಸ್ಟ್ 25, 2020 ಅಸ್ಸಾಂನ ರಾಜ್ಯ ಸಚಿವರಾದ ಸಿದ್ಧಾರ್ಥ್ ಭಟ್ಟಾಚಾರ್ ಅವರು ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಭಾರತದ ಅತಿ ಉದ್ದದ ರೋಪ್ವೇಯನ್ನು ಉದ್ಘಾಟಿಸಲಿದ್ದಾರೆ. ಈ ರೋಪ್ವೇ ಪ್ರಯಾಣದ ಸಮಯವನ್ನು ಸುಮಾರು 1 ಗಂಟೆಯವರೆಗೆ ಕಡಿತಗೊಳಿಸುತ್ತದೆ. ಇದು 2 ಕಿಲೋಮೀಟರ್ ಉದ್ದದ ದೂರವನ್ನು 7 ನಿಮಿಷಗಳಲ್ಲಿ ತಲುಪುತ್ತದೆ. ಇದು ಒಂದು 56 ಕೋಟಿ ರೂ ವೆಚ್ಚದ ರೋಪ್ವೇ ಅನ್ನು ನಿರ್ಮಿಸಲಾಗಿದೆ. ಈ ಒಂದು ಬ್ರಹ್ಮಪುತ್ರವನ್ನು ಸುಂದರಗೊಳಿಸುವುದರ ಭಾಗವಾಗಿ 2006ರಲ್ಲಿ ಈ ನಿರ್ಮಾಣವನ್ನು ಪ್ರಾರಂಭಿಸಲಾಗಿತ್ತು. ಈ ಒಂದು ರೋಪ್ವೇ ಪ್ರಯಾಣವು ನೀಲಾಚಲ್ ಬೆಟ್ಟಗಳ ನೋಟವನ್ನು ಒದಗಿಸುತ್ತದೆ. ಈ ಒಂದು ನೀಲಾಚಲ್ ಬೆಟ್ಟಗಳಲ್ಲಿ ಕಾಮಾಖ್ಯ ದೇವಸ್ಥಾನವಿದೆ. ಮತ್ತು ಈ ಒಂದು ಬ್ರಹ್ಮಪುತ್ರ ನದಿ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಈ ಒಂದು ಬ್ರಹ್ಮಪುತ್ರ ಉಗಮ ಸ್ಥಳ ಚೀನಾದ ಚಮ್ ಯಂಗ್ ಡಂಗ್ ಆಗಿದೆ. ಮತ್ತು ಈ ಒಂದು ಟಿಬೆಟ್ನಲ್ಲಿ ಆರ್ಲುಂಗ್ ಸಾಂಗ್ಪೋ ಎಂದು ಕರೆಯುತ್ತಾರೆ ಈ ಒಂದು ಬ್ರಹ್ಮಪುತ್ರ ನದಿಯನ್ನು. ಮತ್ತು ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್ ಅಥವಾ ದಿಹಾಂಗ್ ಎಂದು ಕರೆಯುತ್ತಾರೆ. ಇದು ಟಿಬೆಟ್, ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ಹರಿಯುವ ನದಿಯಾಗಿದೆ. ಇದರ ಉಪ ನದಿಗಳು ನೋಡೋದಾದರೆ, ಎಡಭಾಗಕ್ಕೆ ದಿಬಾಂಗ್, ಲೋಹಿತ, ಧನ್ಸಿರಿ ಮತ್ತು ಕೊಲೊಂಗ್ ಆಗಿವೆ. ಮತ್ತು ಬಲಗಡೆ ನೋಡೋದಾದರೆ ಕೇಮಾಂಗ್, ಮಾನಸ್, ಬೇಕಿ, ಜಲದತ್, ಸುಬನ್ಸಿರಿ, ತೀರ್ಥ ಮತ್ತು ರೈದಕ್ ಆಗಿದೆ. ಯಾವ ಸಂಸ್ಥೆಯ ವಿಜ್ಞಾನಿಗಳು ಕ್ಷೀರಪಥ ಗ್ಯಾಲಕ್ಸಿಯಿಂದ, ಅಂದರೆ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ 10ರಿಂದ 100 ಪಟ್ಟು ಹೆಚ್ಚು ದರದಲ್ಲಿ ಹೊಸ ನಕ್ಷತ್ರಗಳನ್ನು ರೂಪಿಸುವ ಕುಬ್ಜ ಗ್ಯಾಲಕ್ಸಿಗಳನ್ನು ಕಂಡುಹಿಡಿದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ARIES. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಈ ಒಂದು ಆರ್ಯಭಟ್ಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನ್ ಸೈನ್ಸಸ್ನ ವಿಜ್ಞಾನಿಗಳು ಈ ಒಂದು ಕ್ಷೀರಪಥ ಗ್ಯಾಲಕ್ಸಿಗಳಿಗಿಂತ 10ರಿಂದ 100 ಪಟ್ಟು ಹೆಚ್ಚಿನ ದರದಲ್ಲಿ ಹೊಸ ನಕ್ಷತ್ರಗಳನ್ನು ರೂಪಿಸುವ ಕುಬ್ಜ ಗ್ಯಾಲಕ್ಸಿಗಳನ್ನು ಕಂಡುಹಿಡಿದಿದ್ದಾರೆ. ಆದರೆ ಈ ವಿಜ್ಞಾನಿಗಳ ಪ್ರಕಾರ ಇದು ಕೇವಲ 6.5 ದಶಲಕ್ಷ ವರ್ಷಗಳಿಗಿಂತ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ತಿಳಿಸಿದ್ದಾರೆ. ಈ ಒಂದು ಆರ್ಯಭಟ್ಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನ್ ಸೈನ್ಸಸ್ ಸ್ಥಾಪನೆಯಾಗಿದ್ದು 20 ಏಪ್ರಿಲ್ 1954ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ಉತ್ತರಾಖಂಡ್ನ ನೈನಿತಾಲ್ನಲ್ಲಿ. ಇದರ ಡೈರೆಕ್ಟರ್ ಇರುವುದು ಪ್ರೊಫೆಸರ್ ದೀಪಂಕರ್ ಬ್ಯಾನರ್ಜಿ ಅವರು. ಚೀನಾ ದೇಶವು ಇತ್ತೀಚೆಗೆ ಯಾವ ದೇಶಕ್ಕೆ ಸುಧಾರಿತ ಯುದ್ಧ ನೌಕೆಗಳನ್ನು ಮಾರಾಟ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಪಾಕಿಸ್ತಾನ. ಒಂದು ಚೀನಾ ದೇಶವು ಪಾಕಿಸ್ತಾನಿಗೆ ಸುಧಾರಿತ ಯುದ್ಧ ನೌಕೆಗಳನ್ನು ಮಾರಾಟ ಮಾಡಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಆಗಸ್ಟ್ 23, 2020 ಚೀನಾ ಪಾಕಿಸ್ತಾನಕ್ಕಾಗಿ ಸುಧಾರಿತ ಯುದ್ಧ ನೌಕೆಯನ್ನು ಪ್ರಾರಂಭಿಸಿತು. ಇದು ಒಂದು ದೇಶಕ್ಕಾಗಿ ನಿರ್ಮಿಸಿದ ಅತಿದೊಡ್ಡ ಮತ್ತು 4 ಅತ್ಯಾಧುನಿಕ ನೌಕಾ ವೇದಿಕೆಗಳಲ್ಲಿ ಒಂದು ಮೊದಲನೆಯದಾಗಿದೆ. ಈ ಒಂದು ಚೀನಾ 054A/P ವಿಧದ ಕ್ಷಿಪಣಿಯನ್ನು ಪಾಕಿಸ್ತಾನಕ್ಕೆ ಮಾರಾಟ ಮಾಡಿದೆ. ಈ ಒಂದು ಯುದ್ಧ ನೌಕೆಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಪಾಕಿಸ್ತಾನದ ನೌಕಾಪಡೆಯ ಮೇಲ್ಮೈ ನೌಕಾಪಡೆಯ ಯುದ್ಧ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ. ಮತ್ತು 2021ರ ವೇಳೆಗೆ ಪಾಕಿಸ್ತಾನವು ಇನ್ನೂ 3 ರೀತಿಯ ಯುದ್ಧ ನೌಕೆಗಳನ್ನು ತನ್ನ ನೌಕಾಪಡೆಗೆ ಸೇರಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮತ್ತು ಇವತ್ತು ಚೀನಾ ಪಾಕಿಸ್ತಾನ ನಡುವೆ ಒಂದು ಸಂಬಂಧ ನೋಡೋದಾದರೆ, 1962ರಿಂದ ಅಂದರೆ ಭಾರತ ಚೀನಾ ಯುದ್ಧದ ನಂತರ ಚೀನಾವು ಪಾಕಿಸ್ತಾನ ಸೈನ್ಯಕ್ಕೆ ಮಿಲಿಟರಿ ಉಪಕರಣಗಳ ಸ್ಥಿರ ಮೂಲವಾಗಿದೆ. ಇವೊಂದು ಇತ್ತೀಚೆಗೆ ಚೀನಾದ ಚೆಂಗ್ಡು J-10B ಅನ್ನು ಪಾಕಿಸ್ತಾನ ಸೇನೆಯಲ್ಲಿ ಸೇರಿಸಲಾಯಿತು. ಇದನ್ನು ಲಾಕಿಡ್ ಮಾರ್ಟಿನ್ F-16C ಅಮೆರಿಕ ಹತ್ತಿರದ ಪ್ರತಿರೂಪವೆಂದು ಪರಿಗಣಿಸಲಾಗಿದೆ. ಡ್ಯಾಶ್ ವರೆಗಿನ ವಾರ್ಷಿಕ ವಹಿವಾಟು ಹೊಂದಿರುವ ವ್ಯವಹಾರಗಳನ್ನು GST ವಿನಾಯಿತಿ ನೀಡಲಾಗಿದೆ ಎಂದು ಇತ್ತೀಚೆಗೆ ಹಣಕಾಸು ಸಚಿವರು ಘೋಷಿಸಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 40 ಲಕ್ಷ. ಅಂದರೆ 40 ಲಕ್ಷ ರೂವರೆಗಿನ ವಾರ್ಷಿಕ ವಹಿವಾಟು ಹೊಂದಿರುವ ವ್ಯವಹಾರಗಳನ್ನು GST ವಿನಾಯಿತಿ ನೀಡಲಾಗಿದೆ ಎಂದು ಇತ್ತೀಚೆಗೆ ಘೋಷಿಸಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, 2020ರ ಆಗಸ್ಟ್ 24ರಂದು ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ವಾರ್ಷಿಕ 40 ಲಕ್ಷ ರೂಗಳ ವಹಿವಾಟು ಹೊಂದಿರುವ ವ್ಯವಹಾರಗಳನ್ನು GST ವಿನಾಯಿತಿ ನೀಡಲಾಗಿದೆ ಎಂದು ಘೋಷಿಸಿದರು. ಈ ಮೊದಲು ಈ ಮಿತಿಯು 20 ಲಕ್ಷ ರೂ ಆಗಿತ್ತು.
ಮತ್ತು ಈ ಒಂದು ಮಾಜಿ ಹಣಕಾಸು ಸಚಿವರಾದ ಅರುಣ್ ಜೇಟ್ಲಿ ಅವರ ಮೊದಲ ಮರಣೋತ್ಸವದ ಸಂದರ್ಭದಲ್ಲಿ ಟ್ವೀಟ್ ಮೂಲಕ ಈ ಘೋಷಣೆ ಮಾಡಲಾಗಿದೆ. ಅಲ್ಲದೆ 1.5 ಕೋಟಿ ರುಗಳ ವಹಿವಾಟು ಹೊಂದಿರುವ ಜನರು ಸಂಯೋಜನೆ ಯೋಜನೆಯನ್ನು ಆರಿಸಿಕೊಳ್ಳಬೇಕು ಮತ್ತು 1% ತೆರಿಗೆಯನ್ನು ಪಾವತಿಸಬೇಕು ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಇತ್ತೀಚೆಗೆ ವಲಸೆ ಕಾರ್ಮಿಕರಿಗಾಗಿ ಸಾರಿಗೆ ಮನೆಗಳನ್ನು ನಿರ್ಮಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕರ್ನಾಟಕ ರಾಜ್ಯ ಸರ್ಕಾರವು ವಲಸೆ ಕಾರ್ಮಿಕರಿಗಾಗಿ ಸಾರಿಗೆ ಮನೆಗಳನ್ನು ನಿರ್ಮಿಸಲು ಒಂದು ಯೋಜನೆಯನ್ನು ರೂಪಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಕರ್ನಾಟಕ ಸರ್ಕಾರವು ವಲಸೆ ಕಾರ್ಮಿಕರಿಗೆ ಸಾರಿಗೆ ಮನೆಗಳನ್ನು ನಿರ್ಮಿಸುವುದು, ಇದು ಮನೆಗಳು ವಲಸೆ ಕಾರ್ಮಿಕರಿಗೆ ಉತ್ತಮ ಜೀವನ ಪರಿಸ್ಥಿತಿಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇನ್ನೊಂದು, ಲಾಕ್ಡೌನ್ ಮಧ್ಯೆ ಕರ್ನಾಟಕದಲ್ಲಿ ವಲಸೆಯ ಕಾರಣದಿಂದಾಗಿ ಇದನ್ನು ಪ್ರಾರಂಭಿಸಲಾಗುತ್ತಿದೆ. ಈ ಒಂದು ಕೇರಳದ ಅಪ್ನಾಘರ್ ಎಂಬ ಯೋಜನೆಯಂತೆ ಈ ಯೋಜನೆಯನ್ನು ಪ್ರಾರಂಭಿಸಲಾಗುತ್ತಿದೆ. ಈ ಯೋಜನೆಯ ನಿರೀಕ್ಷಿತ ವೆಚ್ಚ 50 ಕೋಟಿ ರೂವಾಗಿದೆ. ಇದೊಂದು ಸಾರಿಗೆ ಮನೆಗಳಲ್ಲಿ ಅಡಿಗೆ ಮನೆ ಇರುವುದರಿಂದ ವಲಸೆ ಕಾರ್ಮಿಕರು ತಮ್ಮದೇ ಆದವನ್ನು ಊಟವನ್ನು ಮಾಡಿಕೊಳ್ಳಬಹುದಾಗಿದೆ. ಅಲ್ಲದೆ ಅವರು ತಮ್ಮ ವಾಸ್ತವ್ಯಕ್ಕಾಗಿ ಕನಿಷ್ಠ ನಿರ್ವಹಣಾ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಮತ್ತು ಈ ಒಂದು ಯೋಜನೆಯಲ್ಲಿ 4 ಸಾರಿಗೆ ಮನೆಗಳನ್ನು ನಿರ್ಮಿಸುವುದಾಗಿ ರೂಪಿಸಿದ್ದಾರೆ. ಈ ಒಂದು ಪ್ರತಿ ಸಾರಿಗೆ ಮನೆಯಲ್ಲೂ 300 ಕಾರ್ಮಿಕರಿಗೆ ಸ್ಥಳಾವಕಾಶವಿರಲಿದೆ. ಅರ್ಜುನ್ ಮುಂಡಾ ಅವರು ಯಾವ ನಗರದಲ್ಲಿ ಟ್ರೈಬ್ಸ್ ಇಂಡಿಯಾ ಶೋರೂಮ್ ಅನ್ನು ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮುಂಬೈನಲ್ಲಿ. ಒಂದು ಬುಡಕಟ್ಟು ಸಚಿವರಾದಂತಹ ಅರ್ಜುನ್ ಮುಂಡಾ ಅವರು ಟ್ರೈಬ್ಸ್ ಇಂಡಿಯಾ ಎಂಬ ಒಂದು ಶೋರೂಮ್ ಅನ್ನು ಮುಂಬೈನಲ್ಲಿ ಉದ್ಘಾಟಿಸಿದರು. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ, ಟ್ರೈಬ್ಸ್ ಇಂಡಿಯಾ ಶೋರೂಮ್ ಅನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವರಾದ ಅರ್ಜುನ್ ಮುಂಡಾ ಅವರು ಉದ್ಘಾಟಿಸಿದ್ದಾರೆ. ಇದು ಮುಂಬೈನ ಕೋಟೆ LIC ವೆಸ್ಟರ್ನ್ ವಲಯ ಕಚೇರಿಯ ಇಂಡಿಯನ್ ಗ್ಲೋಬ್ ಚೇಂಬರ್ಸ್ನಲ್ಲಿ ಈ ಒಂದು ಶೋರೂಮ್ ಅನ್ನು ಉದ್ಘಾಟಿಸಲಾಗಿದೆ. ಈ ಒಂದು ಟ್ರೈಬ್ಸ್ ಇಂಡಿಯಾ ಶೋರೂಮ್ ಬುಡಕಟ್ಟು ಜನರ ಮಾರುಕಟ್ಟೆ ಜೀವನೋಪಾಯವನ್ನು ಉತ್ತೇಜಿಸಲು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಟ್ರೈಫೆಡ್ನ ಉಪಕ್ರಮವಾಗಿದೆ. ಇದರ ಜೊತೆಗೆ ಮಾರಾಟವನ್ನು ಹೆಚ್ಚಿಸಲು ಮತ್ತು ಬುಡಕಟ್ಟು ಆದಾಯವನ್ನು ಹೆಚ್ಚಿಸಲು ಟ್ರೈಬ್ಸ್ ಇಂಡಿಯಾ ಆನ್ ವೀಲ್ಸ್ ಅನ್ನು ಈ ಒಂದು ಟ್ರೈಫೆಡ್ ಪ್ರಾರಂಭಿಸಿದೆ. ಮತ್ತು ಇದು ವ್ಯಾಂಧನ್ ನೈಸರ್ಗಿಕ ಉತ್ಪನ್ನಗಳು, ಇತರ ಬುಡಕಟ್ಟು ಉತ್ಪನ್ನಗಳು ಸೇರಿದಂತೆ ರೋಗ ನಿರೋಧಕ ವರ್ಧಕಗಳೊಂದಿಗೆ ಸಂಪೂರ್ಣವಾಗಿ ಜೋಡಿಸಲಾದ ಮೊಬೈಲ್ ವ್ಯಾನ್ ಇದಾಗಿದೆ. ಮತ್ತು ಈ ಉತ್ಪನ್ನಗಳನ್ನು ನೇರವಾಗಿ ದೇಶದ 150 ನಗರಗಳಲ್ಲಿ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವ ಗುರಿಯನ್ನು ಹೊಂದಿದೆ. ಗಿಗ್ ಎ ಅಪಾರ್ಚುನಿಟೀಸ್ ಎಂಬ ಹೆಸರಿನ ಹೊಸ ಉಪಕ್ರಮವನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಆಕ್ಸಿಸ್ ಬ್ಯಾಂಕ್. ಈ ಒಂದು ಆಕ್ಸಿಸ್ ಬ್ಯಾಂಕ್ ಅವರು ಗಿಗ್ ಎ ಅಪಾರ್ಚುನಿಟೀಸ್ ಎಂಬ ಒಂದು ಉಪಕ್ರಮವನ್ನು ಆರಂಭಿಸಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಆಕ್ಸಿಸ್ ಬ್ಯಾಂಕ್ ಗಿಗ್ ಎ ಅಪಾರ್ಚುನಿಟೀಸ್ ಎಂಬ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ. ಇದು ದೇಶದ ಎಲ್ಲಿಂದರಾದರೂ ದೂರದಿಂದಲೇ ಬ್ಯಾಂಕಿಂಗ್ನೊಂದಿಗೆ ಕೆಲಸ ಮಾಡುವ ನುರಿತ ಪ್ರತಿಭೆಗಳನ್ನು ಆಕರ್ಷಿಸುವ ಉದ್ದೇಶವನ್ನು ಹೊಂದಿದೆ. ಈ ನೇಮಕ ಮಾದರಿಯು 2 ಕೆಲಸದ ಮಾದರಿಗಳನ್ನು ಒಳಗೊಂಡಿದೆ. ಒಂದು, ಪೂರ್ಣ ಸಮಯದ ಶಾಶ್ವತ ಕೆಲಸ, ಮತ್ತು ಎರಡನೇ ಯೋಜನೆಯ ಅವಧಿಯಲ್ಲಿ ಆಧರಿಸಿದೆ. ಇದು ತಾತ್ಕಾಲಿಕ ಸ್ವರೂಪದ್ದಾಗಿದೆ. ಈ ಉಪಕ್ರಮದ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ 800 ರಿಂದ 1,000 ಜನರಿಗೆ ಉದ್ಯೋಗ ನೀಡುವ ಉದ್ದೇಶವನ್ನು ಆಕ್ಸಿಸ್ ಬ್ಯಾಂಕ್ ಹೊಂದಿದೆ. ಈ ಒಂದು ಆಕ್ಸಿಸ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1993ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ. ಮತ್ತು ಇದರ ಪ್ರಸ್ತುತ MD ಮತ್ತು CEO ಇರುವುದು ಅಮಿತಾಬ್ ಚೌಧರಿ ಅವರು. ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಜಿತೇಂದರ್ ಸಿಂಗ್ ಅವರು ಈ ಒಂದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಎಂಬ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಕ್ಯಾನ್ಸರ್ ಬಗ್ಗೆ ಡಾಕ್ಟರ್ ಅಶೋಕ್ ಕೆ ವೈದ್ಯ ಸಂಪಾದಿಸಿರುವ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಆಂಕೋಲಜಿ ಕುರಿತು 3 ದಿನಗಳ ವರ್ಚುವಲ್ ಸಮ್ಮೇಳನದಲ್ಲಿ ಆಯೋಜಿಸಲಾದ ವಿಶೇಷ ಅಧಿವೇಶನದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಈ ಪುಸ್ತಕವನ್ನು ಸ್ಪ್ರಿಂಗರ್ ಹೆಲ್ತ್ ಕೇರ್ ಎಜುಕೇಷನ್ ಅವರು ಪ್ರಕಟಿಸಲಿದ್ದಾರೆ. ಇದು ಒಂದು ಅಶೋಕ್ ಕೆ ವೈದ್ಯ ಅವರು ಪ್ರಸಿದ್ಧ ಆಂಕೋಲಜಿಸ್ಟ್ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಕ್ಕಾಗಿ 2009ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇತ್ತೀಚೆಗೆ ICC ಹಾಲ್ ಆಫ್ ಫೇಮ್ಗೆ ಸೇರಿದ ಕ್ರಿಕೆಟಿಗರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲರೂ, ಅಂದರೆ ಜಾಕ್ ಕಾಲೀಸ್, ಜೈರ್ ಹಬ್ಬಾಸ್ ಮತ್ತು ಲೀಸಾ ಸ್ಥಾಲೇಕರ್, ಈ 3 ಜನ ಕೂಡ ಇತ್ತೀಚೆಗೆ ICC ಹಾಲ್ ಆಫ್ ಫೇಮ್ಗೆ ಸೇರಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನೋದಾದರೆ, ಲೆಜೆಂಡರಿ ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ಆದಂಥ ಜಾಕ್ ಕಾಲೀಸ್, ಪಾಕಿಸ್ತಾನದ ಜೈರ್ ಅಬ್ಬಾಸ್ ಮತ್ತು ಪುಣೆ ಮೂಲದ ಆಸ್ಟ್ರೇಲಿಯಾದ ಮಾಜಿ ನಾಯಕ ಲೀಸಾ ಸ್ಥಾಲೇಕರ್ ಅವರನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಹಾಲ್ ಆಫ್ ಫೇಮ್ ವರ್ಚುವಲ್ಗೆ
ಆಲ್ ಆಫ್ ಫೇಮ್ಗೆ ವರ್ಚುವಲ್ ಸಮಾರಂಭದಲ್ಲಿ ಸೇರಿಸಲಾಯಿತು. ಮತ್ತು ಇವನು ಜಾಕ್ ಕಲಿಸ್ ಅವರು 1995 ಮತ್ತು 2014 ನಡುವೆ 166 ಟೆಸ್ಟ್, 328 ಏಕದಿನ ಮತ್ತು 25 ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಕಲಿಸ್ ಅವರು ದಕ್ಷಿಣ ಆಫ್ರಿಕಾದ ತಂಡದ ಪರವಾಗಿ ಆಡಿದ್ದಾರೆ. ಇವೊಂದು ಆಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ದಕ್ಷಿಣ ಆಫ್ರಿಕಾದ 4ನೇ ಆಟಗಾರ ಇವರಾಗಿದ್ದಾರೆ. ಮತ್ತು ಒಂದು ಜೈರ್ ಅಬ್ಬಾಸ್ ಅವರು ಪಾಕಿಸ್ತಾನದ ಪರ, ಜೈರ್ ಅಬ್ಬಾಸ್ ಅವರು 78 ಟೆಸ್ಟ್ ಮತ್ತು 62 ಏಕದಿನ ಪಂದ್ಯಗಳನ್ನು ಆಡಿದ್ದು ಕ್ರಮವಾಗಿ 5062 ಮತ್ತು 2577 ರನ್ ಗಳಿಸಿದ್ದಾರೆ. ಈ ಒಂದು ಎರಡೂ ಮಾದರಿಗಳಲ್ಲಿ ಸರಾಸರಿ 40ಕ್ಕಿಂತ ಹೆಚ್ಚು ರನ್ಗಳನ್ನು ಇವರು ಗಳಿಸಿದ್ದಾರೆ. ಇವತ್ತು ಈ ಒಂದು ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಪಾಕಿಸ್ತಾನದ 6ನೇ ಆಟಗಾರ ಇವರಾಗಿದ್ದಾರೆ. ಮತ್ತು ಈ ಒಂದು ಲೀಸಾ ಸ್ಥಾಲೇಕರ್ ಅವರು 8 ಟೆಸ್ಟ್, 125 ಏಕದಿನ ಮತ್ತು 54 ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾವನ್ನು ಪ್ರತಿನಿಧಿಸಿದ್ದರು. ಮತ್ತು ಈ ಒಂದು ಸ್ಥಾಲೇಕರ್ ಆಸ್ಟ್ರೇಲಿಯಾದ 27ನೇ ಮತ್ತು ಈ ಪಟ್ಟಿಯಲ್ಲಿ 9ನೇ ಮಹಿಳಾ ಆಟಗಾರ್ತಿಯಾಗಿದ್ದಾರೆ. ಮತ್ತು ಈ ಒಂದು ಹಾಲ್ ಆಫ್ ಫೇಮ್ಗೆ ಸೇರಿದ ಭಾರತೀಯರನ್ನು ನೋಡೋದಾದರೆ ಬಿಷನ್ ಸಿಂಗ್ ಬೇಡಿ ಅವರು 2009, ಕಪಿಲ್ ದೇವ್ ಅವರು ಕೂಡ 2009 ಮತ್ತು ಸುನಿಲ್ ಗವಾಸ್ಕರ್ ಕೂಡ 2009 ಸೇರಿದ್ದಾರೆ. ಮತ್ತು 2015 ಅನಿಲ್ ಕುಂಬ್ಳೆ ಅವರು, ಇವರು ಪ್ರಥಮ ಕನ್ನಡಿಗರಾಗಿದ್ದಾರೆ. ಮತ್ತು ರಾಹುಲ್ ದ್ರಾವಿಡ್ ಅವರು 2018 ಮತ್ತು ಇತ್ತೀಚೆಗೆ 2019 ಸಚಿನ್ ತೆಂಡೂಲ್ಕರ್ ಅವರು ಈ ಒಂದು ICC ಹಾಲ್ ಆಫ್ ಫೇಮ್ಗೆ ಸೇರಿದ ಭಾರತೀಯರಾಗಿದ್ದಾರೆ. ಡಸ್ಟ್ ಕ್ಲಿಕ್ ಎಂಬುದು ಭಾರತವು ಯಾವ ದೇಶದೊಂದಿಗೆ ಜಂಟಿಯಾಗಿ ನಡೆಸಿದ ಮಿಲಿಟರಿ ವ್ಯಾಯಾಮವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಉಜ್ಬೇಕಿಸ್ತಾನ್. ಈ ಒಂದು ಉಜ್ಬೇಕಿಸ್ತಾನ್ ಜೊತೆ ಡಸ್ಟ್ಲಿಕ್ ಎಂಬ ಮಿಲಿಟರಿ ವ್ಯಾಯಾಮವನ್ನು ಭಾರತವು ಆಯೋಜಿಸಿತ್ತು. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಆಗಸ್ಟ್ 24, 2020 ಭಾರತ ಮತ್ತು ಉಜ್ಬೇಕಿಸ್ತಾನ್ ತಮ್ಮ ಮೊದಲ ರಾಷ್ಟ್ರೀಯ ಸಮನ್ವಯ ಸಮಿತಿ ಸಭೆಯನ್ನು ನಡೆಸಿದರು. ಅಲ್ಲಿ ಅವರು ತಮ್ಮ ದ್ವಿಪಕ್ಷೀಯ ಹಿತಾಸಕ್ತಿಗಳಾದ ವ್ಯಾಪಾರ ಮತ್ತು ಹೂಡಿಕೆ ಮತ್ತು ಲೈನ್ ಆಫ್ ಕ್ರೆಡಿಟ್ ಯೋಜನೆಗಳ ಬಗ್ಗೆ ಚರ್ಚಿಸಿದರು. ಮತ್ತು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಭಾರತೀಯ ವಿದೇಶಾಂಗ ಸಚಿವ ಮತ್ತು ಉಜ್ಬೇಕಿಸ್ತಾನದ ಉಪಪ್ರಧಾನಿ ವಹಿಸಿದ್ದರು. ಈ ಒಂದು ದೇಶಗಳು 300 ಮಿಲಿಯನ್ USD ಹೆಚ್ಚಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಹೊಂದಿವೆ. ದೇಶಗಳ ನಡುವಿನ ವ್ಯಾಪಾರದ ಪ್ರಮುಖ ಕ್ಷೇತ್ರವೆಂದರೆ ಔಷಧಗಳಾಗಿವೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ದೇಶಗಳ ನಡುವೆ ವೈದ್ಯಕೀಯ ಪ್ರವಾಸೋದ್ಯಮ ಹೆಚ್ಚಾಗಿದೆ. ಅಲ್ಲದೆ ಒಂದು ಜುಲೈ 2019 ಭಾರತೀಯ ನೆರವಿನೊಂದಿಗೆ ಉಜ್ಬೇಕಿಸ್ತಾನ್ ತಾಷ್ಕೆಂಟ್ನಲ್ಲಿ ITI ಪಾರ್ಕ್ ಅನ್ನು ಸ್ಥಾಪಿಸಿತು. ಮತ್ತು ಈ ಒಂದು ಡಸ್ಟ್ಲಿಕ್ ಭಾರತ ಉಜ್ಬೇಕಿಸ್ತಾನ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ಈ ಒಂದು ಡಸ್ಟ್ಲಿಕ್ ಭಾರತ ಮತ್ತು ಉಜ್ಬೇಕಿಸ್ತಾನ್ ಜಂಟಿಯಾಗಿ ನಡೆಸಿದ ಮಿಲಿಟರಿ ವ್ಯಾಯಾಮವು ಇದು 2019 ಮೊದಲ ಬಾರಿಗೆ ಉಜ್ಬೇಕಿಸ್ತಾನದ ಚಿರ್ಚಿಕ್ ತರಬೇತಿ ಪ್ರದೇಶದಲ್ಲಿ ನಡೆಯಿತು. ಈ ವ್ಯಾಯಾಮವು ಭಯೋತ್ಪಾದನೆ ಮತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಪ್ರತಿ ದಂಗೆಯನ್ನು ಕೇಂದ್ರೀಕರಿಸಿದೆ. ಇದು ಯುರೋನಿಯಂ ಪೂರೈಕೆಗಾಗಿ ಭಾರತಕ್ಕೆ ಉಜ್ಬೇಕಿಸ್ತಾನ್ ಮುಖ್ಯವಾಗಿದೆ. ಈ ಒಂದು ಕಜಕಿಸ್ತಾನ್ ನಂತರ ಉಜ್ಬೇಕಿಸ್ತಾನ್ ಭಾರತಕ್ಕೆ ಯುರೇನಿಯಂ ಪೂರೈಸುವ 2ನೇ ಮಧ್ಯ ಏಷ್ಯಾ ದೇಶವಾಗಿದೆ. ಮತ್ತು 2019 ಜನವರಿಯಲ್ಲಿ ಭಾರತ ಮತ್ತು ಉಜ್ಬೇಕಿಸ್ತಾನ್ ಭಾರತದ ದೇಶೀಯ ಪರಮಾಣು ರಿಯಾಕ್ಟರ್ಗಳಿಗೆ ವಿದ್ಯುತ್ ನೀಡುವ ಯುರೇನಿಯಂ ದೀರ್ಘಕಾಲೀನ ಪೂರೈಕೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಮುಂಬೈನಲ್ಲಿ ಉಪನಗರ ರೈಲ್ವೆ ವ್ಯವಸ್ಥೆಯ ಸೇವೆಯ ಗುಣಮಟ್ಟ, ಸುರಕ್ಷತೆ ಮತ್ತು ನೆಟ್ವರ್ಕ್ ಸಾಮರ್ಥ್ಯವನ್ನು ಸುಧಾರಿಸಲು ಮಹಾರಾಷ್ಟ್ರ ಸರ್ಕಾರದೊಂದಿಗೆ $500 ಮಿಲಿಯನ್ಗೆ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದ ಬ್ಯಾಂಕ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, AIIB. ಒಂದು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಈ ಒಂದು ಮುಂಬೈನಲ್ಲಿ ಉಪನಗರ ವ್ಯವಸ್ಥೆಯ ಸೇವೆ ಗುಣಮಟ್ಟ, ಸುರಕ್ಷತೆ ಮತ್ತು ನೆಟ್ವರ್ಕ್ ಸಾಮರ್ಥ್ಯವನ್ನು ಸುಧಾರಿಸಲು ಈ ಒಂದು ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಸಹಿ ಹಾಕಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಆಗಸ್ಟ್ 24, 2020 ಮಹಾರಾಷ್ಟ್ರ ಸರ್ಕಾರ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಮುಂಬೈನಲ್ಲಿ ಉಪನಗರ ರೈಲ್ವೆ ವ್ಯವಸ್ಥೆಯ ಸೇವೆಯ ಗುಣಮಟ್ಟ, ಸುರಕ್ಷತೆ ಮತ್ತು ನೆಟ್ವರ್ಕ್ ಸಾಮರ್ಥ್ಯವನ್ನು ಸುಧಾರಿಸಲು $500 ಮಿಲಿಯನ್ USD ಸಾಲ ಒಪ್ಪಂದಕ್ಕೆ ಸಹಿ ಹಾಕಿತು. ಇದು ನೆಟ್ವರ್ಕ್ ಸಾಮರ್ಥ್ಯವನ್ನು ಹೆಚ್ಚಿಸುವ ಯೋಜನೆಯಾಗಿದೆ. ಇದು ಪ್ರಯಾಣಿಕರ ಮಾರಣಾಂತಿಕ ಅಪಘಾತಗಳನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ. ಈ ಯೋಜನೆಯ ಪ್ರಾಥಮಿಕ ಫಲಾನುಭವಿಗಳಲ್ಲಿ 22% ಮಹಿಳೆಯ ಪ್ರಯಾಣಿಕರಿದ್ದಾರೆ. ಈ ಯೋಜನೆಯ ಒಟ್ಟು ವೆಚ್ಚವನ್ನು $997 ಮಿಲಿಯನ್ USD ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ $500 ಮಿಲಿಯನ್ ಈ ಒಂದು AIIB ಪ್ರೊವೈಡ್ ಮಾಡುತ್ತೆ ಮತ್ತು ಮಹಾರಾಷ್ಟ್ರ ರಾಜ್ಯ ಸರ್ಕಾರ 310 ಮಿಲಿಯನ್ ಮತ್ತು ರೈಲ್ವೆ ಸಚಿವಾಲಯವು 187 ಮಿಲಿಯನ್ USD ನೀಡಲಿದೆ. ಈ ಒಂದು AIIB ಸ್ಥಾಪನೆಯಾಗಿದ್ದು 16 ಜನವರಿ 2016. ಇದರ ಕೇಂದ್ರ ಕಚೇರಿ ಇರುವುದು ಚೀನಾದ ಬೀಜಿಂಗ್ನಲ್ಲಿ ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರಿರುವುದು ಜಿನ್ ಲಿಕ್ವಿನ್ ಅವರು. ಆನ್ಲೈನ್ ಕಲಿಕೆಯನ್ನು ಹೆಚ್ಚಿಸಲು ಯಾವ ಕಂಪನಿ ದ ಎನಿವೇರ್ ಸ್ಕೂಲ್ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಗೂಗಲ್ ಈ ಒಂದು ಆನ್ಲೈನ್ ಕಲಿಕೆಯನ್ನು ಹೆಚ್ಚಿಸಲು ದ ಎನಿವೇರ್ ಸ್ಕೂಲ್ ಎಂಬ ಒಂದು ಉಪಕ್ರಮವನ್ನು ಗೂಗಲ್ ಕಂಪನಿ ಆರಂಭಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಗೂಗಲ್ ವಿಶ್ವದ 250ಕ್ಕೂ ಹೆಚ್ಚು ದೇಶಗಳಲ್ಲಿ ದಿ ಎನಿವೇರ್ ಸ್ಕೂಲ್ ಎಂಬ ಒಂದು ಉಪಕ್ರಮವನ್ನು ಪ್ರಾರಂಭಿಸಿತು. ಈ ಒಂದು ಸಾಂಕ್ರಾಮಿಕ ರೋಗದಿಂದಾಗಿ ಮನೆಯಿಂದ ಕಲಿಕೆಯ ಬದಲಾದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಈ ಉಪಕ್ರಮವು ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಈ ಉಪಕ್ರಮದ ಅಡಿಯಲ್ಲಿ ಗೂಗಲ್ ಮೀಟ್, ಕ್ಲಾಸ್ ರೂಮ್, ಜಿ ಸೂಟ್ ಮತ್ತು ಇತರ ಉತ್ಪನ್ನಗಳಾದ್ಯಂತ 50ಕ್ಕೂ ಹೆಚ್ಚು ಹೊಸ ವೈಶಿಷ್ಟ್ಯಗಳನ್ನು ಹೊರತರುತ್ತದೆ. ಮತ್ತು ಒಂದು ಗೂಗಲ್ ಕಂಪನಿ ಸ್ಥಾಪನೆಯಾಗಿದ್ದು 4 ಸೆಪ್ಟೆಂಬರ್ 1998. ಇದರ ಕೇಂದ್ರ ಕಚೇರಿ ಇರುವುದು ಕ್ಯಾಲಿಫೋರ್ನಿಯಾದಲ್ಲಿ. ಇದರ ಸ್ಥಾಪಕರು ಲ್ಯಾರಿ ಫೇಸ್ ಮತ್ತು ಸರ್ಜಿ ಬ್ರಿನ್ ಅವರು, ಮತ್ತು ಇದರ ಪ್ರಸ್ತುತ ಸಿಇಒ ಇರುವುದು ಸುಂದರ್ ಪಿಚ್ಚೈ ಅವರು. ಯಾವ ದೇಶವು ಗಾವೋಫೆನ್ 905 ಎಂಬ ಉಪಕ್ರಮವನ್ನು ಉಡಾಯಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಚೀನಾ. ಒಂದು ಚೀನಾ ದೇಶವು ಇತ್ತೀಚೆಗೆ ಗಾವೋಫೆನ್ 905 ಎಂಬ ಉಪಕ್ರಮವನ್ನು ಉಡಾಯಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಆಗಸ್ಟ್ 23, 2020 ಚೀನಾ ತನ್ನ 5ನೇ ಗಾವೋಫೆನ್ 9 ಸರಣಿಯ ಉಪಕ್ರಮವನ್ನು ಗಾವೋಫೆನ್ 905 ಎಂಬ ಹೆಸರಿನೊಂದಿಗೆ ಉಡಾಯಿಸಿತು, ಮತ್ತು ಇದು ಎರಡು ಸಣ್ಣ ಪೇಲೋಡ್ಗಳನ್ನು ಕೂಡ ಹೊಂದಿದೆ. ಈ ಒಂದು ವಾಯುವ್ಯ ಚೀನಾದ ಜಿಯುಕ್ವಾನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಲಾಂಗ್ ಮಾರ್ಚ್ 2D ಕ್ಯಾರಿಯರ್ ರಾಕೆಟ್ ಮೂಲಕ ಇದನ್ನು ಉಡಾವಣೆ ಮಾಡಲಾಯಿತು. ಈ ಉಡಾವಣೆಯು ಲಾಂಗ್ ಮಾರ್ಚ್ ರಾಕೆಟ್ ಸರಣಿಯ 343ನೇ ಮಿಷನ್ ಮತ್ತು 2020ರಲ್ಲಿ ಚೀನಾದ 23ನೇ ಮಿಷನ್ ಇದಾಗಿದೆ. ಮತ್ತು ಒಂದು ಚೀನಾದ ರಾಜಧಾನಿ ಬೀಜಿಂಗ್, ಇದರ ಕರೆನ್ಸಿ ಇರುವುದು ರೆನ್ಬಿನ್ಬಿ, ಮತ್ತು ಇದರ ಅಧ್ಯಕ್ಷರು ಕ್ಸಿ ಜಿನ್ಪಿಂಗ್ ಅವರು. ಓಕೆ ಸ್ನೇಹಿತರೆ, ಹಾಗಿದ್ರೆ ಹಿಂದಿನ 2 ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅಂದರೆ SIDBIನ ಕೇಂದ್ರ ಕಚೇರಿ ಇರುವುದು ಲಕ್ನೋನಲ್ಲಿ. ಮತ್ತು 2ನೇ ಪ್ರಶ್ನೆ, ಆಗಸ್ಟ್ 2020ರಲ್ಲಿ ನಿಧನರಾದ ಭಾಸ್ಕರ್ ಮೈತಿ ಅವರು, ಇವರು ಫುಟ್ಬಾಲ್ಗೆ ಸಂಬಂಧಿಸಿದವರಾಗಿದ್ದಾರೆ. ಹಾಗೆ ಮರೆಯದೆ ಇಂದಿನ 2 ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಫೌಜ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಇರುವುದು ಅರುಣಾಚಲ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ ಮತ್ತು ಉತ್ತರ ಪ್ರದೇಶ್. 2ನೇ ಪ್ರಶ್ನೆ, ದ್ವಿಜಿಂಗ್ ಉತ್ಸವವನ್ನು ವಾರ್ಷಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ಸ್ ಇರುವುದು ಮಹಾರಾಷ್ಟ್ರ, ಗೋವಾ, ಒಡಿಸ್ಸಾ ಮತ್ತು ಅಸ್ಸಾಂ. ಓಕೆ ಸ್ನೇಹಿತರೆ, ಹಾಗಿದ್ರೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೊಂತೀನಿ. ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದಲ್ಲಿ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅನ್ನು ಪಡೆಯಲು ಮರೆಯದೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.